ಮಾಡ್ತೀವಿ, ಪಾಸಿಟಿವ್ ಬಂದರೆ ವಿಟೈನ್ ಸೆಂಟ್ರಿಗೆ ಕಳಿಸ್ತೀವಿ, ಮತ್ತು ಪ್ರೈಮರಿ ಕಾಂಟ್ಯಾಕ್ಟ್ಸು ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ಎಲ್ಲ ಟ್ರೇಸ್ ಮಾಡಿ ನೆಕ್ಸ್ಟ್ ಡೇ ಅವರಿಗೆ ಟೆಸ್ಟ್ ಮಾಡ್ತೀವಿ. ಮತ್ತು ಹೋಮ್ ಐಸೋಲೇಷನ್ಗೆ ಇಷ್ಟಪಡೋರಿಗೆ ಅವರಿಗೆ ಬಿ ಪಿ ಮತ್ತು ಆಕ್ಸಿಜನ್ನು ಅದು ಇದು ಎಲ್ಲ ಮಾನಿಟರ್ ಮಾಡಿ ಇದಕ್ಕೆ ಅಪ್ಲೋಡ್ ಮಾಡ್ತೀವಿ. ಮತ್ತು ನಮ್ಮಲ್ಲಿ ಕೋವಿಡ್ ಡ್ರಗ್ಸು ಸರಿ ವಿಟಮಿನ್ ಸಿ ಡಿ ಎಲ್ಲನೂ ಉಚಿತವಾಗಿ ಕೊಡ್ತೀವಿ. ಮತ್ತು ಎರಡು ಮೂರು ದಿವಸ ಜ್ವರ ಒಂದು ಇದು ಇರೋರಿಗೆ ಕಂಪಲ್ಸರಿ ಕೋವಿಡ್ ಟೆಸ್ಟ್ ಮಾಡಿಸ್ಕೊಳ್ಳೋಕ್ಕೆ ಹೇಳ್ತೀವಿ. ಮತ್ತು ನಾವು ಬೀದಿ ಬದಿ ವ್ಯಾಪಾರಿಗಳು, ಹೋಟೆಲ್ಲು ಮತ್ತು ಈ ಪ್ರಾವಿಷನ್ ಸ್ಟೋರ್ ಅವರಿಗೆಲ್ಲ ಸರದಿ ಮೇಲೆ ಟೆಸ್ಟ್ ಮಾಡಿದ್ದೀವಿ. ಪಾಸಿಟಿವ್ ಕೇಸು ನಮ್ಮ ಇಲ್ಲಿ ರ್ಯಾಟಲ್ಲಿ ಒಂದು 20 ಕೇಸ್ ಬಂದಿದೆ. ಎಲ್ಲದೂ ನಾವು ಕ್ವಾರಂಟೈನ್ಗೆ ಹಾಕಿದ್ದೀವಿ, ಕೆಲವು ಕ್ವಾರಂಟೈನ್ ಪೀರಿಯಡ್ ಮುಗಿಸ್ಕೊಂಡು ವಾಪಸ್ ಬಂದವ್ರೆ. ಕ್ಯೂರ್ ಆಗಿದೆ ರ್ಯಾಟ್ ಕೆಲವು ರಿಪೀಟ್ ಮಾಡಿಸೋರೆ ನೆಗೆಟಿವ್ ಬಂದಿದೆ. ಬಂದು ತಗೋತಾರೆ ಅದು ಒಂದು ಮಂತ್ಗೆ ಆಗಂಗೆ. ಇಲ್ಲ, ಚನ್ನರಾಪಟ್ಟಣಕ್ಕೆ ಕಳಿಸ್ತೀವಿ. ಸಿಮ್ಟಮ್ಸ್ ಇರೋ ಪೇಷಂಟ್ಸ್ನ ಹಾಸ್ಪಿಟಲ್ ಇಟ್ಕೋತಾರೆ, ಎ ಸಿಮ್ಟಮೆಟಿಕ್ ಪೇಷಂಟ್ನ ಕ್ವಾರಂಟೈನ್ ಸೆಂಟರ್ ಅಂತ ಹಾಕ್ತಾರೆ. ಇಲ್ಲ, ಇತ್ತೀಚೆಗೆ ಆ ಥರ ತೀರ ಭಯ ಆ ಥರದ ವಾತಾವರಣ ಇಲ್ಲ. ಕೋವಿಡ್ ಪೇಷಂಟ್ ಇದ್ದರೂ ಕೆಲವರು ಅವ್ರ ಮನೆಯಲ್ಲೇ ಸಪ್ರೇಟ್ ರೂಮು ಏನೋ ಟಾಯ್ಲೆಟ್ ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಇದ್ದರೆ ಮನೆಯಲ್ಲೇ ಇಟ್ಕೋತಾರೆ. ಕೋವಿಡ್ ಸೀಲ್ ಆಗ್ತಿದ್ದಾಗೇ ಈಗ ನಾವು ಅದನ್ನು ಕಡಿಮೆ ಮಾಡಿದ್ದಾರೆ. ಕೋವಿಡ್ ಸೀಲ್ ಮೊದಲೆಲ್ಲ ಕಂಟೈನ್ಮೆಂಟ್ ಝೋನು ಆ ಥರದ್ದೆಲ್ಲ ಇತ್ತಲ್ಲ, ಅದೇನು ಇಲ್ಲ ಈಗ. ರಸ್ತೆ ಬ್ಲಾಕ್ ಮಾಡ್ತಾರೆ. ಬಟ್ ಇಲ್ಲಿ ವಾತಾವರಣ ಹೇಗಿದೆ ಇಲ್ಲಿ ಈಗ? ಕೋವಿಡ್ ಅವರಿದ್ದಾಗ ಜನ ನೋಡೋದಿಲ್ಲ, ಆ ಕಡೆ ಓಡಾಡೋದಿಲ್ಲ, ಅವ್ರ ಕಡೆ ನೋಡೋಕ್ಕೆ ಇಲ್ಲ. ಈಗ ಆ ಥರ ಭಯ ಇಲ್ಲ, ಮನೆಯಲ್ಲೇ ಇರ್ತಾರೆ. ಈಗ ಕೋವಿಡ್ ಬಗ್ಗೆ ತೀರಾ ಸ್ವಲ್ಪ ಎಚ್ಚರಿಕೆ ತಗೋತಾವ್ರೆ, ಅದು ಬಿಟ್ಟರೆ ಭಯ ಬಿಟ್ಟವ್ರೆ.